ಶ್ರೀರಾಮ ಸಮರ್ಥ ಜೂನ್ 23. ಉದ್ದೇಶವು ಪವಿತ್ರವಾಗಿರಬೇಕು. ಮನುಷ್ಯನು ಶುದ್ಧ ಉದ್ದೇಶವನ್ನಿಟ್ಟುಕೊಂಡು ಪ್ರಯತ್ನ ಮಾಡಬೇಕು. ಉದ್ದೇಶವು ಶುದ್ಧವಾಗಿದ್ದರೆ ಕೃತಿಯು ಸ್ವಾಭಾವಿಕವಾಗಿ ಅದಕ್ಕೆ ಅನುರೂಪವಾಗತೊಡಗುತ್ತದೆ ಹಾಗೂ ಪ್ರಗತಿಗೆ ಸಹಾಯವಾಗುತ್ತದೆ. ಉದ್ದೇಶವು ಬಾವಿಯಲ್ಲಿಯೇ ನೀರಿನ ಸೆಲೆಯಂತಿರುತ್ತದೆ. ಸೆಲೆ ಸಿಹಿನೀರಿನದಾಗಿದ್ದರೆ ಬಾವಿಯಲ್ಲಿಯೇ ನೀರು ಸ್ವಾಭಾವಿಕವಾಗಿಯೇ ಸಿಹಿಯಾಗಿರುತ್ತದೆ. ಆದ್ದರಿಂದ ಉದ್ದೇಶವನ್ನು ಶುದ್ಧವಾಗಿಟ್ಟುಕೊಳ್ಳುವ ದಕ್ಷತೆ ವಹಿಸಬೇಕು ಹಾಗೂ ಅದಕ್ಕಾಗಿ ರಾಮನನ್ನು ಪ್ರಾರ್ಥಿಸಬೇಕು. ಮನುಷ್ಯನಿಗೆ ದೇಹ ರಕ್ಷಣೆಗೆ ಸಾಕಾಗುವಷ್ಟು ಅನ್ನ ವಸ್ತ್ರ ಹಾಗೂ ನಾಮ ತೆಗೆದುಕೊಳ್ಳುವ ಬುದ್ಧಿ ಇದ್ದದ್ದಾದರೆ ಅಸಮಾಧಾನಕ್ಕೆ ಸ್ಥಾನವಿಲ್ಲ. ಭಕ್ತಿಯ ಸಾಧನೆಗೆ ನ್ಯೂನತೆಯನ್ನು ತರುವ ದೈನ್ಯತೆಯು ಬೇಡವೆಂದು ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಪರ್ವಕಾಲದಲ್ಲಿ ಭಗವಂತನು ಕಾಮಧೇನುವಿನ ಅವತಾರ ತೆಗೆದುಕೊಂಡು ಬರುತ್ತಾನೆ. ಯಾರಿಗೆ ಏನು ಬೇಕೋ ಅವರಿಗೆ ಅದನ್ನು ಕೊಡುತ್ತಾನೆ. ಪರ್ವಕಾಲದಲ್ಲಿ ಸಜ್ಜನರಂತೆ ದುರ್ಜನರು ಕೂಡ ತಮ್ಮ ಕಾರ್ಯ ಮಾಡಿಕೊಳ್ಳುತ್ತಾರೆ. ಮಾಟಮಂತ್ರದಂಥವೂ ಕೂಡ ಪರ್ವಕಾಲದಲ್ಲಿ ಶೀಘ್ರ ಸಾಧಿಸುತ್ತವೆ. ನಾವು ಮಾತ್ರ ಭಗವಂತನವರು ಹೇಗೆ ಆಗುತ್ತೇವೆಂಬುದನ್ನು ನೋಡಬೇಕು. ಶುಭ ಇಚ್ಛೆ ಹೊಂದಬೇಕು, ಭಾವನೆಯನ್ನು ಜಾಗೃತಗೊಳಿಸಬೇಕು. ಏನಾದರೂ ಮಾಡು, ಆದರೆ ನಿನ್ನ ವಿಸ್ಮರಣೆ ಆಗಗೊಡಬೇಡ ಎಂದು ಭಗವಂತನ ಹತ್ತಿರ ಪ್ರಾರ್ಥಿಸಬೇಕು. ಇಂದಿನವರೆಗೂ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಪಾಪಗಳನ್ನು ದೂರ ಮಾಡು, ಮುಂದೆ ಪುನಃ ಅವುಗಳನ್ನು ಮಾಡುವುದಿಲ್ಲ ಎಂದು ಅನ್ನಬೇಕು. ಅಂದರೆ ಹಿಂದಿನ ಪಾಪಗಳೆಲ್ಲವೂ ನಷ್ಟವಾಗುತ್ತವೆ. ಯಾರಿಗೆ ವಿಷಯದ ಅಭಿರುಚಿ ಇರುವುದೋ ಅವರಿಗೆ ಪರಮಾರ್ಥದಲ್ಲಿ ರುಚಿಯು ಬರಲಾರದು. ನರಕದಲ್ಲಿಯೇ ಕೀಡೆಗಳಿಗೆ ಹೇಸಿಗೆ ಅನಿಸುವುದಿಲ್ಲ. ಎಷ್ಟೋ ಜನರು ಪ್ರಪಂಚದಲ್ಲಿ ತನ್ಮಯರಾಗಿ ಸಾಧುಸಂತರ ನಿಂದೆ ಮಾಡುತ್ತಾರೆ. ಅವರಿಗೆ ತಾನೊಬ್ಬನೇ ಜಾಣ, ದೊಡ್ಡವನು ಎಂಬ ಅಭಿಮಾನವಿರುತ್ತದೆ. ಆದರೆ ಅವರಿಗಿಂತ ಲಕ್ಷಾವಧಿ ಜಾಣರು ಹಾಗೂ ಶ್ರೀಮಂತರು ಈ ಜಗತ್ತಿನಲ್ಲಿ ಇರುವರೆಂಬುದು ಅವರಿಗೆ ತಿಳಿಯುವುದಿಲ್ಲ. ಅವರು ತಮಗಿಂತ ಕೆಳಗಿನವರ ಕಡೆಗೆ ನೋಡಿ ಅವರಿಗಿಂತ ತಾವೇ ಶ್ರೇಷ್ಠರೆಂದು ಅಂದುಕೊಳ್ಳುತ್ತಾರೆ. ನಾನು ತಪ್ಪುತ್ತೇನೆಂದು ತಿಳಿದರೂ ಪರ್ಯಾಪ್ತವಾಗುತ್ತದೆ. ವಿಷಯಾಸಕ್ತರಿಗೆ ನನಗೆಲ್ಲಿ ದುಃಖವಿದೆ ಎಂದೆನಿಸುತ್ತದೆ. ಆದರೆ ಸೆರೆಯ ಅಮಲಿನಂತೆ ವಿಷಯದ ಅಮಲು ಇಳಿಯಿತೆಂದರೆ ಪಶ್ಚಾತ್ತಾಪವಾಗುತ್ತದೆ. ದೇವರು ಇರುತ್ತಾನೆಂಬ ನಿಜವಾದ ಅರ್ಥದಿಂದ ನಡೆಯುವ ಜನರು ಬಹಳ ಕಡಿಮೆ ಇರುತ್ತಾರೆ. ಸದ್ವಿಚಾರ, ಸಚ್ಛಾಸ್ತ್ರ ಹಾಗೂ ಸದ್ಬುದ್ಧಿ ಇವು ಪ್ರತಿಯೊಬ್ಬ ಮನುಷ್ಯನನ್ನು ಇದೇ ಜನ್ಮದಲ್ಲಿ ಭಗವಂತನ ಕಡೆಗೆ ಒಯ್ಯುವುದಕ್ಕಾಗಿಯೇ ಇರುತ್ತವೆ. ಪ್ರಪಂಚದ ಅನುಭವವು ಕಷ್ಟಮಯವಾಗಿದ್ದರೆ ಭಗವಂತನ ಅನುಭವವು ಆನಂದಮಯವಾಗಿರುತ್ತದೆ. ಜ್ವರದಿಂದ ಪೀಡಿತನಾದ ಮನುಷ್ಯನಿಗೆ ತನಗೆ ಬೆವರು ಬರಬೇಕೆಂದು ಅನಿಸುತ್ತದೆ. ಆದರೆ ಕೇವಲ ಅನಿಸುವುದರಿಂದ ಬೆವರು ಬರಲಾರದು. ಅದಕ್ಕಾಗಿ ಡಾಕ್ಟರ್ ಹೇಳಿದ ಔಷಧ ತೆಗೆದುಕೊಳ್ಳಬೇಕಾಗುತ್ತದೆ. ಅದರಂತೆ ಯಾರಿಗೆ ಭಗವಂತನ ಪ್ರೇಮ ಬೇಕೆನಿಸುತ್ತದೆಯೋ ಅವರು ನಾಮವೆಂಬ ಔಷಧವನ್ನು ತೆಗೆದುಕೊಳ್ಳಲೇಬೇಕು. ಭಗವಂತನ ಪ್ರೇಮವು ಒಂದು ಬಾರಿ ಅಂಟಿಕೊಂಡಿತೆಂದರೆ ಅದಕ್ಕೆ ಏನೂ ಅಡ್ಡ ಬರಲಾರದು. ಗಣಿಯಲ್ಲಿಯ ಕಲ್ಲುಗಳಲ್ಲಿ ಬಂಗಾರವಿರುವಂತೆ ನಮ್ಮಲ್ಲಿ ಪರಮಾತ್ಮನಿರುತ್ತಾನೆ. ಕಲ್ಲಿನಲ್ಲಿಯ ಮಣ್ಣನ್ನು ಅನೇಕ ಸಾಣಿಗೆಯಿಂದ ಹಾಗೂ ಯಂತ್ರಗಳಿಂದ ಸೂಸುತ್ತಾರೆ ಹಾಗೂ ಕೊನೆಗೆ ಬಂಗಾರವನ್ನು ಪಡೆಯುತ್ತಾರೆ. ಅದರಂತೆ ಅನೇಕ ವಾಸನೆಗಳು ನಷ್ಟವಾದ ಮೇಲೆ ಭಗವಂತನ ಪ್ರಾಪ್ತಿಯಾಗುತ್ತದೆ. ನಾನು ಅಹಂಭಾವನೆಯಿಂದ ಸತ್ತ ಮೇಲೆ ಕೊನೆಗೆ ಭಗವಂತನು ಪ್ರಕಟವಾಗುತ್ತಾನೆ. ಇಂದಿನ ಮುಖ್ಯ ವಿಚಾರ, ಶುದ್ಧವಿರಬೇಕು ಆಚರಣ, ಅದೇ ರೀತಿ ಇರಬೇಕು ಅಂತಃಕರಣ, ಅದರೊಂದಿಗೆ ಭಗವಂತನ ಸ್ಮರಣ. ಇದೇ ಪ್ರಪಂಚವನ್ನು ಸುಖಿ ಮಾಡುವ ಸಾಧನ. ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.